ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಇಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಯುಗಾದಿ ಹಬ್ಬದ ವಿಶೇಷ ತೊಗರಿ ಬೇಳೆ ಹೋಳಿಗೆ ಮಾಡೋದು ಕಾಮನ್. ಸೊ ಬೇಳೆಕಟ್ಟನ್ನ ಬಳಸ್ಕೊಂಡು ಒಬ್ಬಟ್ಟಿನ ರಸಂ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬೇಳೆಕಟ್ಟಲ್ಲಿ ಒಬ್ಬಟ್ಟಿನ ಸಾರು, ಒಬ್ಬಟ್ಟಿನ ರಸಂ ಮಾಡ್ಬೋದು. ಅದರಲ್ಲಿ ರಸಂ ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ನೀರು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 1/4 ಕೆಜಿಯಷ್ಟು ತೊಗರಿ ಬೇಳೆ ಹಾಕೋತಿದ್ದೀನಿ. 1/4 ಕೆಜಿ ತೊಗರಿ ಬೇಳೆ ಬಳಸೋದ್ರಿಂದ ಒಂದು 15-18 ಹೋಳಿಗೆ ಆಗುತ್ತೆ. ನಾನು ಹೋಳಿಗೆ ರೆಸಿಪಿ ನೆಕ್ಸ್ಟು ಶೇರ್ ಮಾಡ್ತೀನಿ. ಸೊ ಇವಾಗ ಜಸ್ಟು ಒಬ್ಬಟ್ಟಿನ ರಸಂ ಮಾಡೋದು ಹೇಗೆ ಅಂತ ನೋಡೋಣ. ಕುದಿತಾ ಇರೋ ನೀರಿನೊಟ್ಟಿಗೆ ಬೇಳೆನ ಚೆನ್ನಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ ಹದವಾಗಿ ಬೇಯುತ್ತೆ, ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಸಾಫ್ಟಾಗಿ ಹೋಗುತ್ತೆ. ಸೊ ಆದಷ್ಟು ಪಾತ್ರೆನಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬೇಳೆ ಆಲ್ಮೋಸ್ಟ್ ನನಗೆ ಯಾವ ಹದಕ್ಕೆ ಒಬ್ಬಟ್ಟಿನ ಹೂರ್ಣ ರುಬ್ಬೋದಕ್ಕೆ ಯಾವ ಹದ ಬೇಕೋ ಆ ಹದಕ್ಕೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ, ಸಾಫ್ಟಾಗಿ. ಈ ಹದ್ದಲ್ಲಿದ್ದರೆ ಸಾಕು, ಇದನ್ನು ನಾವು ಇವಾಗ ಬಸಿಬೇಕು. ಬೇಳೆ ಮತ್ತು ಬೇಳೆಕಟ್ಟು ಎರಡನ್ನು ಸಪ್ರೇಟ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಒಂದು ಸ್ಟೈನರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಬೇಳೆ ಮತ್ತು ಬೇಳೆಕಟ್ಟನ್ನು ಬಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬೇಳೆ ಏನಿದೆ ಇದರಲ್ಲಿ ಒಬ್ಬಟ್ಟು ಮಾಡೋದು, ಒಬ್ಬಟ್ಟಿನ ಹೂರ್ಣ. ಬೇಳೆಕಟ್ಟೇನಿದೆ ಇದರಲ್ಲಿ ಸಾಂಬಾರ್ ಮತ್ತು ರಸಂ ಎರಡೂ ಮಾಡ್ಬೋದು. ನಾನಿವತ್ತು ಒಬ್ಬಟ್ಟಿನ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬೇಳೆಕಟ್ಟು, ಗಟ್ಟಿಯಾಗಿದೆ. ನೀವು ಜಾಸ್ತಿ ನೀರು ಇಟ್ಕೊಂಡ್ರೆ ಸ್ವಲ್ಪ ತೆಳು ಆಗುತ್ತೆ. ರಸಂಗೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. 2 ಟೀಸ್ಪೂನಷ್ಟು ಮೆಣ್ಸು ಹಾಕೋತಾ ಇದ್ದೀನಿ. ಹಾಗೆಯೇ ಮೆಣಸನ್ನು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸೊ ಮೆಣಸು ಸ್ವಲ್ಪ ಘಮ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಅದೇ ಕ್ವಾಂಟಿಟಿನಲ್ಲಿ ಎಷ್ಟು ಮೆಣಸು ಹಾಕ್ಕೊಂಡಿದ್ದೀವೋ ಅದೇ ಕ್ವಾಂಟಿಟಿನಲ್ಲಿ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ. 2 ಟೀಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಮತ್ತು ಜೀರಿಗೆ ಮೆಣಸು ಎರಡನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡೆ, ಜೀರಿಗೆ ಮೆಣಸು ಎರಡನ್ನು ಹುರ್ಕೊಳ್ಳಿ. ಹಾಗೆಯೇ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಕಲರ್ಗೆ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಸ್ವಲ್ಪ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಗುಂಟೂರು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು 10-12 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಒಬ್ಬಟ್ಟಿನ ಹೂರ್ಣ ರುಬ್ಬಿದ್ದೆ, ಅದೇ ಜಾರ್ಗೆ ಹುರಿದಿರೋಂಥ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಯಾಕಂದರೆ ಒಬ್ಬಟ್ಟು ಸಾಂಬಾರ್ಗೆ ಸ್ವಲ್ಪ ಸಿಹಿಯೂ ಬೇಕಾಗತ್ತೆ, ಅದಕ್ಕೋಸ್ಕರ. ಇಲ್ಲಿ 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು 1/2 ಗಂಟೆ ಮುಂಚಿತವಾಗಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ನೀರಿನ ಸಮೇತ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಬೌಲಲ್ಲಿ ಒಂದು 4-5 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 10-12 ಎಸಲಷ್ಟು ಒಗ್ಗರಣೆಗೆ ಎತ್ತಿಟ್ಕೊಂಡು ಬಾಕಿದೆಲ್ಲ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರಿನ ಒಟ್ಟಿಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀರಿಗೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಟ್ಕೋಬೇಕು. ಇವಾಗ ಒಗ್ಗರಣೆಗೆ ಪಾತ್ರೆ ಬಿಸಿಗಿಟ್ಕೊಂಡು 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೊಂಡು ಒಂದು 2 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಇಂಗು ಕೂಡ ಹಾಕಿದ್ದೀನಿ, ಹಿಂಗಿನ ವಿಡಿಯೋ ಸ್ಕಿಪ್ ಆಗಿದೆ. ಇಂಗು ಕೂಡ ಸೇರಿಸ್ಕೋಬೇಕು ನೀವು ಒಗ್ಗರಣೆಗೆ. ಹಾಗೆ ಒಂದು 2-3 ಕಡೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು. ಇದನ್ನು ಬಾಡಿಸ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಮಸಾಲೆ ಇಂಗ್ರೀಡಿಯೆಂಟ್ಸ್ಗೆ ನಾವು ಜಾಸ್ತಿ ಹಸಿ ಪದಾರ್ಥ ಬಳಸಿಲ್ಲ, ಜಾಸ್ತಿ ಇದು ರಾಸ್ ಮೇಲೆ ಏನು ಇರೋದಿಲ್ಲ. ಜಾರಲ್ಲಿ ಉಳಿದಿರೋಂಥ ಮಸಾಲೆ ಸೇರಿಸಿ ಒಂದು 1/4 ಜಾರಸ್ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮೊದಲಿಗೆ ಚೆನ್ನಾಗಿ ಕುದಿಬೇಕು, ಇದು ಚೆನ್ನಾಗಿ ಕುದಿ ಬಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಟೈಮಲ್ಲೇ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಟೈಮೇನೂ ತೊಗೊಳ್ಳಲ್ಲ. ಸೊ ಇದಿವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಇವಾಗ ಬೇಳೆಕಟ್ಟೆ ಏನಿತ್ತು, ನಾವು ಬಸ್ತಿರುವಂಥ ಬೇಳೆಕಟ್ಟೆ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರಸಂ ಅಂದರೆ ಯೂಶಲಿ ತುಂಬ ತೆಳುವಾಗಿರುತ್ತೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ತೆಳುವಾಗಿ ಮಾಡ್ತೀವಿ ನಮ್ಮ ಮನೆಯಲ್ಲಿ, ಸ್ವಲ್ಪ ತೆಳುವಾಗಿದ್ರೇ ರಸಂ ಟೇಸ್ಟ್ ಹೆಚ್ಚುತ್ತೆ ಅದಕ್ಕೋಸ್ಕರ. ಸೊ ಇದಕ್ಕೆ ಇವಾಗ ಒಂದು 1/2 ಹೋಳಿನಷ್ಟು ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಮೊದಲೇ ಹಾಕ್ಬಾರ್ದು, ನೀವು ನೀರೆಲ್ಲ ಏನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀರ ಅದು ನೋಡಿಕೊಂಡು ತೆಂಗಿನಕಾಯಿ ತುರಿ ಹಾಕಬೇಕು. ಒಂದು 1/2 ಹೋಳಷ್ಟಾದರೆ ಸಾಕು, ಸಣ್ಣದಾಗಿ ತುರಿದ್ಬಿಟ್ಟು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇವರೆಗೂ ನಾನು ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಕೊಂಡಿದ್ದೀನಿ, ಮೇ ಬಿ ವಿಡಿಯೋ ಸ್ಕಿಪ್ ಆಗಿರ್ಬೋದು. ಸೊ ಉಪ್ಪು ಹಾಕಿ ಚೆನ್ನಾಗಿದ್ದನ್ನು ಒಂದು 10-20 ನಿಮಿಷ ಕುದಿಸ್ಕೋಬೇಕು. ಎಷ್ಟು ಕುದಿಸ್ತೀರೋ ಅಷ್ಟು ಟೇಸ್ಟ್ ಹೆಚ್ಚುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಬಿಸಿಯಾದ ಒಬ್ಬಟ್ಟಿನ ಸಾರು ರೆಡಿ ಆಗುತ್ತೆ. ತುಪ್ಪದ ಒಟ್ಟಿಗೆ ಬಿಸಿಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೆ, ರುಚಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.